ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ರ ಆಗಮನ ಅದರಲ್ಲಿ ಮುಂದುವರೆದ ಭಾಗ ಮೊನ್ನೆ ಅವಧಿಯಲ್ಲಿ ಭಾರತದ ಎರಡು ನಿರ್ಣಾಯಕ ಯುದ್ಧಗಳಲ್ಲಿ ಒಂದನೇ ನಿರ್ಣಾಯಕ ಯುದ್ಧ ಅಂದರೆ ಪ್ಲಾಸಿ ಕದನ ಈಗಾಗಲೇ ಪ್ಲಾಸಿ ಕದನದ ಬಗ್ಗೆ ಮೊನ್ನೆ ಅವಧಿಯಲ್ಲಿ ಚರ್ಚೆ ಮಾಡಿದ್ದು ಮತ್ತೆ ಅದರ ಬಗ್ಗೆ ಒಂದೆರಡು ನಿಮಿಷ ಚರ್ಚಿಸಬೇಕಾಗಿದೆ ಪುನರ್ಮನನ ಮಾಡೋದಕ್ಕಾಗಿ 1757ರಲ್ಲಿ ಜೂನ್ 23ರಂದು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜನ ಅಂದರೆ ಸಿರಾಜ್ ದೌಲನ ನಡುವೆ ನಡೆದಿರುವಂಥ ಯುದ್ಧ ಪ್ಲಾಸಿ ಕದನ ಆ ಕದನವನ್ನು ನಡೆಯಬೇಕಾದ್ರೆ ಮೂರು ಕಾರಣಗಳನ್ನು ಚರ್ಚೆ ಮಾಡಿದೆವು ಒಂದು ಅನುಮತಿ ಇಲ್ಲದೆ ಕೋಟೆಗಳನ್ನು ದುರಸ್ತಿ ಮಾಡಿಕೊಂಡಿದ್ದು ಬ್ರಿಟಿಷರು ಎರಡನೇದಾಗಿ ದಸ್ತಕಗಳ ದುರುಪಯೋಗ ತದನಂತರ ಕಪ್ಪು ಕೋಣೆಯ ದುರಂತ ಇದರ ಜೊತೆಗೆ ಯಾವ ರಾಬರ್ಟ್ ಕ್ಲೈವ್ನಿಗೆ ಅಂದರೆ ರಾಬರ್ಟ್ ಕ್ಲೈವ್ನು ಸಿರಾಜನ ವಿರೋಧಿಗಳನ್ನು ತನ್ನಡೆಗೆ ತೆಗೆದುಕೊಂಡ ಓಮಿ ಚಂದ ಇರ್ಬೋದು ಮಾಣಿಕ್ ಚಂದ್ ಇರ್ಬೋದು ಇವರು ವಿಶ್ವದ ಬ್ಯಾಂಕರ್ಸ್ಗಳು ಅಂತ ಜಗತ್ ಸೇಠ್ ಅನ್ನುವಂಥ ಪದದ ಅರ್ಥವನ್ನು ಕೊಡುತ್ತೆ ಅಂದರೆ ಬಂಗಾಳದ ಲೇವಾದೇವಿಗಾರಂತ ಹೀಗೆ ಬಂಗಾಳದ ಲೇವಾದೇವಿಗಾರರಾಗಿರುವಂಥ ಇಬ್ಬರನ್ನ ತನ್ನಡೆಗೆ ತೆಗೆದುಕೊಂಡ ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಜಾಫರ್ ಈತನಿಗೆ ನವಾಬನಾಗಿ ಮಾಡುತ್ತೀನಿ ಅಂತ ಮಾಡುತ್ತೇನೆ ಎಂದು ಆಸೆಯನ್ನು ಅಡ್ಡಿ ಸೈನ್ಯದಲ್ಲಿ ತಟಸ್ಥನಾಗಿರಲು ಸೂಚಿಸಿದ ಇದರಂತೆ ಮೀರ್ ಜಾಫರ್ ತಟಸ್ಥನಾದ ಆದ ಬಳಿಕ ಯುದ್ಧ ಆರಂಭವಾಯಿತು ಯುದ್ಧದಲ್ಲಿ ಸಿರಾಜ್ ಸೋಲನ್ನೊಪ್ಪಿಕೊಂಡು ಅಂದರೆ ಯುದ್ಧ ಭೂಮಿಯಲ್ಲಿ ಸಿರಾಜ್ ದೌಲನ ಹತ್ಯೆಯನ್ನು ನಡೆಯಿತು ಈ ಒಂದು ನಿರ್ಣಾಯಕ ಯುದ್ಧ ಬಹುತೇಕವಾಗಿ ಭಾರತ ದೇಶದಲ್ಲಿ ಬ್ರಿಟಿಷರಿಗೆ ನೆಲೆಯೂರಲು ಸಹಾಯಕವಾಯಿತು ಇದರ ಪರಿಣಾಮವು ಚರ್ಚೆಯನ್ನು ಮಾಡಿದೆವು ಮುಂದೆ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯಾಗಿ ಆಡಳಿತ ಮಾಡಿದ ಆದರೆ ಮೀರ್ ಜಾಫರ್ ಮುಂದೆ ಬ್ರಿಟಿಷರ ಕೈಗೊಂಬೆ ಆಗದೆ ಅವರನ್ನು ವಿರೋಧಿಸುತ್ತಾನೆ ಕಾರಣ ಅವನ ಬೊಕ್ಕಸಕ್ಕೆ ಎಷ್ಟು ಆದಾಯವನ್ನು ಬರಬೇಕೋ ಅಷ್ಟು ಆದಾಯ ಬರುವುದು ಕಡಿಮೆ ಆಯಿತು ಬ್ರಿಟಿಷ್ ಪಿಶಾಚಿಗಳ ಆಸೆ ಹಣದ ಆಸೆ ಮೀರ್ ಜಾಫರ್ನಿಂದ ಎಷ್ಟು ಈಡೇರಿಸಿದರೂ ಈಡೇರದೇ ಹಾಗಾಯಿತು ಆ ಕಾರಣಕ್ಕಾಗಿ ಮೀರ್ ಜಾಫರ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಅಳಿಯ ಮೀರ್ ಜಾಫರ್ನ ಅಳಿಯ ಮೀರ್ ಖಾಸಿಂನನ್ನು ಮತ್ತೆ ಬಂಗಾಳದ ನವಾಬನಾಗಿ ಮಾಡಿದರು ಬ್ರಿಟಿಷರು ಇವತ್ತಿನ ಅವಧಿಯಲ್ಲಿ ಚರ್ಚಿಸಬೇಕಾಗಿದೆ ಬಕ್ಸರ್ ಕದನ ಮೀರ್ ಖಾಸಿಂ ಒಬ್ಬ ದಕ್ಷ ಮತ್ತು ಸಮರ್ಥ ಆಡಳಿತಗಾರ ಈತ ಆರಂಭದಲ್ಲಿ ಬ್ರಿಟಿಷರ ಕೈಗೊಂಬೆಯಾಗಿ ಆಡಳಿತ ಆರಂಭಿಸಿದ ಕಂಪನಿಗೆ ಬದ್ಧವಾಗಿ ಕಾರ್ಯಗಳು ಮಾಡುತ್ತಾ ಮುಂದೆ ಸಾಗದ ಆದರೆ ಮೀರ್ ಖಾಸಿಮನಿಗೆ ಕಂಪನಿ 2 ಲಕ್ಷ ಪೌಂಡ್ ಹಣ ಮತ್ತೆ ಕೆಲವು ಪ್ರದೇಶಗಳನ್ನು ಬಿಟ್ಟುಕೊಡೋದಕ್ಕಾಗಿ ಆದೇಶ ಕೊಡ್ತು ಅವಾಗ ಮೀರ್ ಖಾಸಿಂ ಬ್ರಿಟಿಷ್ ಸರ್ಕಾರಕ್ಕೆ
ಕೆಲವು ಪ್ರದೇಶ ಮತ್ತು ಹಣವನ್ನು ಕೊಟ್ಟ ಕೊಟ್ಟ ನಂತರ ಕೆಲವೇ ದಿನಗಳಲ್ಲಿ ತಾನೇ ಬಂಗಾಳದ ನವಾಬನೆಂದು ಘೋಷಣೆಯನ್ನು ಮಾಡಿದ ಬಂಗಾಳದ ನವಾಬನಾಗಿ ಘೋಷಣೆಯಾದ ಮಾಡಿಕೊಂಡ ನಂತರ ಯಾವ ದಸ್ತಕಗಳು ಬಂಗಾಳದಲ್ಲಿ ಅಧಿಕಾರಿಗಳ ದುರುಪಯೋಗವನ್ನು ಮಾಡಿಕೊಳ್ಳುತ್ತಿದ್ದರೋ ಆ ದಸ್ತಕಗಳನ್ನು ಮತ್ತೆ ಅಧಿಕಾರಿಗಳ ವಿರುದ್ಧ ಅಂದರೆ ಬ್ರಿಟಿಷ್ ಕಂಪನಿಯ ವಿರುದ್ಧ ಪೂರ್ಣವಾಗಿ ದಸ್ತಕಗಳನ್ನು ದುರುಪಯೋಗವನ್ನು ತಡೆಗಟ್ಟುವಂಥ ಕಾರ್ಯವನ್ನು ಮೀರ್ ಖಾಸಿಂ ಮಾಡಿದ್ದ. ಮೀರ್ ಖಾಸಿಂ ಬಂಗಾಳ ರಾಜ್ಯದಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಭಾರತೀಯರಿಗೆ ಮುಕ್ತವಾಗಿ ವ್ಯಾಪಾರವನ್ನು ಮಾಡಲು ಅವಕಾಶವನ್ನು ಕೊಟ್ಟ. ಇದರಿಂದ ಭಾರತೀಯ ವ್ಯಾಪಾರಸ್ಥರು ಮುಕ್ತ ವ್ಯಾಪಾರದಿಂದ ಹೆಚ್ಚಿನ ವ್ಯಾಪಾರವನ್ನು ಭಾರತೀಯರದಾಯಿತು, ಬ್ರಿಟಿಷರದು ವ್ಯಾಪಾರಕ್ಕೆ ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟಾಯಿತು. ಇದರಿಂದ ಕಂಪನಿಯ ಅಧಿಕಾರಿಗಳು ಸಿಟ್ಟಿಗೆದ್ದು ಒಂದೇ ಒಂದು ಸಣ್ಣ ವಿಷಯವನ್ನು ಅಂದರೆ ಮೀರ್ ಖಾಸಿಂ ಮುಕ್ತವಾಗಿ ಅವಕಾಶ ಕೊಟ್ಟಿರುವಂಥ ವಿಷಯವನ್ನು ಇಟ್ಕೊಂಡು ಇವನನ್ನು ಅಧಿಕಾರದಿಂದ ತೆಗೆದು ಮತ್ತೆ ಮೀರ್ ಖಾಸಿಂನನ್ನ ಅಂದರೆ ಮೀರ್ ಖಾಸಿಂನ ಮೊಮ್ಮನಾದ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನಾಗಿ ಮಾಡುತ್ತಾರೆ. ಬಂಗಾಳದ ನವಾಬನಾದ ಮೀರ್ ಜಾಫರ್ ನಂತರ ಪದುಚಿತಗೊಂಡ ಅಧಿಕಾರವನ್ನು ಕಳೆದುಕೊಂಡ ಮೀರ್ ಖಾಸಿಂ ಬ್ರಿಟಿಷರ ಕುಟಿಲ ನೀತಿಯನ್ನ ಅರ್ಥವನ್ನ ಮಾಡಿಕೊಂಡಿದ್ದ ಆರಂಭದಿಂದಲೇ. ಆ ಕಾರಣಕ್ಕಾಗಿ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕವಾಗಿ ಹೋರಾಟವನ್ನು ಮಾಡುವಂತ ವಿಚಾರವನ್ನು ಕೈಗೊಂಡು ಭಾರತೀಯ ವ್ಯಾಪಾರಿಗಳನ್ನ ಭಾರತೀಯ ಕರಕುಶಲ ಕರ್ಮಿಗಳ ನೆರವನ್ನು ಪಡ್ಕೊಂಡ. ಬರೀ ಇವರ ನೆರವನ್ನು ಪಡೆದ ಅಷ್ಟಲ್ಲ, ಈ ಕಡೆ ಮೊಘಲರ ದೊರೆ ಎರಡನೇ ಶಹಾಲಂ, ಔಧದ ನವಾಬ ಸುಜಾವುದ್ದೌಲ್ ಇವರಿಬ್ಬರ ಸಹಾಯವನ್ನು ಪಡ್ಕೊಂಡು ಸೈನ್ಯವನ್ನ ಭದ್ರವಾಗಿರುವಂತಹ ಸೈನ್ಯವನ್ನು ಕಟ್ಕೊಂಡು 1764ರಲ್ಲಿ ಬಕ್ಸಾರ್ ಅನ್ನುವಂತಹ ಸ್ಥಳದಲ್ಲಿ ಇಂಗ್ಲಿಷರ ಸೇನಾನಿಯಾಗಿರುವಂತಹ ಹೆಕ್ಟರ್ ಮೆಂಡೋ ಮತ್ತು ಈ ತ್ರಿಕೂಟ ಸೈನ್ಯದ ನಡುವೆ ಯುದ್ಧ ಆರಂಭವಾಯಿತು. ಈ ಯುದ್ಧದಲ್ಲಿ ಮೀರ್ ಖಾಸಿಂ ಯುದ್ಧ ಭೂಮಿಯನ್ನು ಬಿಟ್ಟು ಪಲಾಯನ ಮಾಡಿದ, ಓಡಿ ಹೋದ. ಪಲಾಯನ ಮಾಡಿದ ಬಳಿಕ ಸುಜಾವುದ್ದೌಲ್ ಸೋಲನ್ನುಪ್ಪಿಕೊಂಡ. ಮತ್ತೆ ಎರಡನೇ ಶಹಾಲಂ ಈತನು ಸೋಲನ್ನುಪ್ಪಿಕೊಂಡ. ಸೋಲನ್ನುಪ್ಪಿಕೊಂಡ ನಂತರ ಇಲ್ಲಿ ಪರಿಪೂರ್ಣವಾಗಿ ಈ ಬಕ್ಸಾರ್ ಕದನದಲ್ಲಿ ತ್ರಿಕೂಟ ಸೈನ್ಯ ಸೋಲನ್ನು ಒಪ್ಪದ ಅಷ್ಟೇ ಅಲ್ಲ, ಇದು ಭಾರತೀಯರನ್ನ ಅಂದರೆ ಭಾರತದ ಮೇಲೆ ಪ್ಲಾಸಿ ನಂತರ ಮತ್ತೆ ಬಕ್ಸರ್ ಕದನದಿಂದ ಪರಿಪೂರ್ಣವಾಗಿ ತಮ್ಮದೇ ಆಗಿರುವಂಥ ಪ್ರಭುತ್ವವನ್ನು ಸಾಧಿಸುವುದಕ್ಕೆ ಕಾರಣಭೂತವಾಯಿತು ಈ ಬಕ್ಸರ್ ಕದನ. ಬಕ್ಸರ್ ಕದನ ನಡೆದಿಂದ ಆದ ಪರಿಣಾಮಗಳೇನು? ನೆಕ್ಸ್ಟ್ ಒನ್ ಪರಿಣಾಮಗಳು. ಕಂಪನಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ, ಈ ಈಸ್ಟ್ ಇಂಡಿಯಾ ಕಂಪನಿ ಯಾವ ಬಂಗಾಳದ ಮೇಲೆ ಅಂದರೆ ಬಂಗಾಳದ ಮೇಲೆ ಇರುವಂಥ ದಿವಾನಿ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟುಬಿಟ್ಟ ಎರಡನೇ ಶಹಾಲಂ.
ದಿವಾನಿ ಹಕ್ಕನ್ನು ಪಡ್ಕೊಳ್ತು. ದಿವಾನಿ ಹಕ್ಕಂದ್ರೆ ಭೂ ಕಂದಾಯ ವಸೂಲಿ ಮಾಡುವಂತ ಹಕ್ಕು. ಈ ದಿವಾನಿ ಹಕ್ಕನ್ನು ಪಡ್ಕೊಂಡ ಬಳಿಕ ಎರಡನೇ ಅಂಶ ಅಂದ್ರೆ ಕಂಪನಿ ಎರಡನೇ ಶಾಲಮನಿಗೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಯನ್ನು ಕೊಟ್ಟು ಬಂಗಾರದ ಮೇಲಿರುವಂತಹ ಎಲ್ಲ ಹಕ್ಕುಗಳನ್ನ ಕಂಪನಿಗೆ ಸೇರಿಸ್ಕೊಂಡು ಬಿಡ್ತು. ಎರಡು. ಮೂರನೇ ಅಂಶ ಅಂದ್ರೆ ಈಗಾಗಲೇ ಔದರ ನವಾಬ ಸುಜಾವುದ್ದೌಲ್, ಈ ಸುಜಾವುದ್ದೌಲ್ ಯುದ್ಧದಲ್ಲಿ ಪಾಲ್ಗೊಂಡ ಕಾರಣಕ್ಕಾಗಿ ಯುದ್ಧಕ್ಕೆ ಪರಿಹಾರವಾಗಿ 50 ಲಕ್ಷ ರೂಪಾಯಿಯನ್ನ ಕಂಪನಿಗೆ ಸಲ್ಲಿಸಬೇಕಾಯಿತು. ನಾಲ್ಕನೇ ಅಂಶ, ಮೀರ್ ಜಾಫರ್ ಮರಣವನ್ನು ಹೊಂದಿದ್ದ, ಅವನ ಮಗ ನಿಜಾಮುದ್ದೀನ್, ಅವನ ಮಗ ನಿಜಾಮುದ್ದೀನ್ಗೆ ವಿಶ್ರಾಂತಿ ವೇತನವನ್ನು ಕೊಟ್ಟರು. ಇದರಿಂದ ಪರಿಪೂರ್ಣವಾಗಿ ಬಂಗಾಳ ಬ್ರಿಟಿಷರ ಕೈ ಸೇರ್ತು. ಕೈ ಸೇರದ ಅಷ್ಟೇ ಅಲ್ಲ, ಬಕ್ಸರ್ ಕದನದಿಂದ ಭಾರತದ 3 ಪ್ರಾಂತ್ಯಗಳು ಬಹುತೇಕವಾಗಿ ತಮ್ಮದೇ ಆಗಿರುವಂತ ಅಧಿಕಾರವನ್ನ ದಡವನ್ನ ಪಡಿಸ್ಕೊಂಡು, ಅವುಗಳಂದ್ರೆ ಒಂದು ಬಂಗಾಳ, ಬಿಹಾರ್, ಮತ್ತೆ ಒರಿಸ್ಸಾ. ಈ ಬಂಗಾಳ, ಬಿಹಾರ್, ಒರಿಸ್ಸಾ ಇವುಗಳನ್ನ ಬ್ರಿಟಿಷರಿಯ ಕೈ ಸೇರಿದು. ಕೈ ಸೇರಿದ ನಂತರ ಇಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನ ಆರಂಭವಾಗುವುದಕ್ಕೆ ಮತ್ತೆ ಇವೆರಡು ಕದನ ನಿರ್ಣಾಯಕವಾದವು ಅನ್ನುವಂಥದ್ದನ್ನ ಮತ್ತೆ ಪುನರ್ಮನನವನ್ನ ಮಾಡಬೇಕಾಗಿದೆ. ಆದರೆ ಇದೇ ಸಮಯದಲ್ಲಿ 1765ರಲ್ಲಿ ಕೇವಲ ಬಂಗಾಳ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತನಾಗಿ ಗವರ್ನರ್ ಆಗಿ ಬಂದ ಆತನೇ ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಬಂಗಾಳ ಪ್ರಾಂತ್ಯಕ್ಕೆ ಬಂದ ಕೂಡಲೇ ದ್ವಿಪ್ರಭುತ್ವ ಅನ್ನುವಂಥದ್ದನ್ನ, ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದ. ವಾರ್ಷಿಕ ಪರೀಕ್ಷೆಯಲ್ಲಿ ದ್ವಿಪ್ರಭುತ್ವ ಎಂದರೇನು ಅದು ಜಾರಿಗೆ ತಂದದ್ದು ಯಾರು ಅಂತ ಪ್ರಶ್ನೆ ಇರುತ್ತೆ ಸಾಕಷ್ಟು ಸಲ. ಆದರೆ ದ್ವಿಪ್ರಭುತ್ವ ಅಂದ್ರೆ ರಾಜ್ಯದಲ್ಲಿ ಕಂದಾಯವನ್ನು ವಸೂಲಿ ಮಾಡುವುದು ಕಂಪನಿಗೆ ಮಾತ್ರ ಸೀಮಿತ. ರಾಜ್ಯದ ಆಡಳಿತ ನ್ಯಾಯ ತೀರ್ಮಾನಗಳನ್ನ ಕೈಗೊಳ್ಳುವ ಕಾರ್ಯ ನವಾಬನಿಗೆ ಮಾತ್ರ ಸೀಮಿತ. ಇದೇ ದ್ವಿಪ್ರಭುತ್ವ ಪದ್ಧತಿ ಅಂತ ನಾವು ಇಲ್ಲಿ ಉಲ್ಲೇಖಿಸಬಹುದು. ಆದರೆ ಭಾರತ ದೇಶದಲ್ಲಿ ಈ ರೀತಿಯಾಗಿ ತಮ್ಮದೇ ಆಗಿರುವಂತ ಅಭಿವೃದ್ಧಿಯನ್ನ ಅಂದ್ರೆ ಆರಂಭದಿಂದಲೇ ವಾಣಿಜ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟ ಕಾರಣಕ್ಕಾಗಿ ಮುಂದೆ ಭಾರತದಲ್ಲಿ ಬ್ರಿಟಿಷರ ಪರಮಾಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗ್ತು ಅನ್ನುವಂಥದ್ದನ್ನ ಇಲ್ಲಿ ಈ ಅಧ್ಯಾಯದಲ್ಲಿ ಬರುವಂಥದ್ದನ್ನ ಕೊನೆಗೊಂಡಿದೆ. ಈ ಅಧ್ಯಾಯದಲ್ಲಿ ಚರ್ಚಿಸಬೇಕಾಗಿರುವಂತ ಕೆಲವೊಂದು ಬಿಟ್ಟ ಸ್ಥಳಗಳನ್ನ ಮತ್ತು ಪ್ರಶ್ನೆ ಉತ್ತರಗಳನ್ನ ಚರ್ಚಿಸಬೇಕಾಗಿದೆ. ಅದರಲ್ಲಿ ಒಂದೊಂದಾಗಿ ನಾವು ಬಿಟ್ಟ ಸ್ಥಳಗಳನ್ನ ತುಂಬಬೇಕಾಗಿದೆ ವಿದ್ಯಾರ್ಥಿಗಳೇ. ಒಂದನೇ ಬಿಟ್ಟ ಸ್ಥಳದ ಅಂದ್ರೆ 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಉತ್ತರ ಕಾನ್ಸ್ಟಾಂಟಿನೋಪಲ್. ಎರಡನೇ ಬಿಟ್ಟ ಸ್ಥಳ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮಾ. ಮೂರನೇ ಬಿಟ್ಟ ಸ್ಥಳವು ರಾಬರ್ಟ್ ಕ್ಲೈವನು 1757ರಲ್ಲಿ ಸಿರಾಜ್ ದೌಲನ ಮೇಲೆ ಡ್ಯಾಸ್ ಡ್ಯಾಸ್ ಕದನ ಸಾರಿದನು.
ರಾಸಿ ಕದನ. ಅದರ ನಂತರ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ನೀಡಿದವನು ಮೊಘಲರ ದೊರೆ ಎರಡನೇ ಶಾ ಆಲಂ. ಮತ್ತೆ ಕೊನೆಯ ಒಂದು ಆರನೇ ಬಿಟ್ಟಿಸ್ತಾರ ಅಂದ್ರೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನ ಜಾರಿಗೆ ತಂದವರು ಅಂದ್ರೆ ಆತ ರಾಬರ್ಟ್ ಕ್ಲೈವ್ ಅಂತ ಉತ್ತರವನ್ನ ಬರಿಬೇಕಾಗಿದೆ. ಇವಾಗ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನ ಬರೀರಿ ಅಂತಿದೆ. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನ ಬರೀರಿ ಅಂದ್ರೆ ಒಂದನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಭಾರತ ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಂತ ಒಂದನೇ ಕ್ವಶನ್ ಇದೆ. ಅದಕ್ಕೆ ಉತ್ತರ ಮಕ್ಕಳೇ, ಏಷ್ಯಾದ ಸರಕುಗಳನ್ನ ಈಗಾಗಲೇ ಏಷ್ಯಾದ ಸರಕುಗಳನ್ನ ಅವುಗಳನ್ನ ತೆಗೆದುಕೊಳ್ಳೋರು ಅರಬ್ ವರ್ತಕರು ಅಲ್ಲಿನಿಂದ ನೇರವಾಗಿ ಸಾಗಿಸಿ ಪೂರ್ವ ರೋಮನ್ ರಾಜಧಾನಿಯಾಗಿರುವಂತ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸ್ತಾ ಇದ್ರು. ಒಂದನೇ ಅಂಶ. ಎರಡನೇದು, ಕಾನ್ಸ್ಟಾಂಟಿನೋಪಲ್ಗೆ ಹೋಗಿರುವಂತ ಸರಕುಗಳನ್ನ ಅಲ್ಲಿಂದ ತೆಗೆದುಕೊಂಡು ಇಟಾಲಿಯ ವರ್ತಕರು ಯುರೋಪ್ನಲ್ಲಿ ಮಾರಾಟವನ್ನ ಮಾಡುತ್ತಿದ್ರು ಅಂತ ಹೇಳ್ಬೋದು ಎರಡನೇ ಅಂಶ. ಮೂರನೇ ಅಂಶ, ಈ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಮಟ್ಟದ ಸರಕುವಿನ ವಿನಿಮಯ ಕೇಂದ್ರವಾಯಿತು. ಆ ಕಾರಣಕ್ಕಾಗಿ ಇದನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ನಾವು ಕರಿಬಹುದು ಮಕ್ಕಳೇ. ಅಷ್ಟೇ ಅಲ್ಲ, ಏಷ್ಯಾದ ಮೇಲೆ ಅರಬ್ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರೆ ಯುರೋಪಿನ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದವರು ಅವರು ಇಟಾಲಿದವರು ಅಂತ ಹೇಳ್ಬೋದು. ಏಷ್ಯಾದ ಸರಕುಗಳನ್ನು ತೆಗೆದುಕೊಂಡು ಯುರೋಪ್ನಲ್ಲಿ ದೊಡ್ಡ ಲಾಭವನ್ನು ಗಳಿಸ್ತಾ ಇದ್ರು ಇಟಾಲಿಯ ವರ್ತಕರು. ಇದು ಒಂದನೇ ಕ್ವಶನ್ನಿನ ಉತ್ತರವನ್ನ ಹೇಳಿದ್ದೇನೆ. ಈಗ ಎರಡನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತ ಇದೆ ಮಕ್ಕಳೇ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು. ಒಂದನೇ ಅಂಶ. ಉತ್ತರ, ಈ ಕಾನ್ಸ್ಟಾಂಟಿನೋಪಲ್ಗೆ ಹೋಗುವಂತ ಎಲ್ಲಾ ಮಾರ್ಗಗಳನ್ನ ಟರ್ಕರು ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ರು. ಬರೀ ನಿಯಂತ್ರಣ ಸಾಧಿಸದಷ್ಟೇ ಅಲ್ಲ, ವಿಪರೀತ ಪ್ರಮಾಣದಲ್ಲಿ ತೆರಿಗೆಯನ್ನು ಹಾಕಿದ್ರು. ಇದರಿಂದ ವರ್ತಕರಿಗೆ ಎಷ್ಟು ಲಾಭ ಆಗ್ಬೇಕೋ ಅಷ್ಟು ಲಾಭವಾಗಲಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಈ ಇಟಾಲಿಯ ವರ್ತಕರು ಯುರೋಪ್ ಮೇಲೆ ಏಕಸ್ವಾಮ್ಯತೆಯನ್ನ ಪಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಭೂಮಾರ್ಗದ ಮುಖಾಂತರ ಅಲ್ಲ, ಜಲಮಾರ್ಗದ ಮುಖಾಂತರ ಈ ರಾಷ್ಟ್ರಗಳಿಗೆ ಅಂದ್ರೆ ಏಷ್ಯಾ ರಾಷ್ಟ್ರಗಳಿಗೆ ಸಂದರ್ಶಿಸಬೇಕು ಅಂತ ತಿಳ್ಕೊಂಡ್ರು. ಸ್ಪೇನ್ ಮತ್ತು ಪೋರ್ಚುಗಲ್ ಇವೆರಡೂ ರಾಷ್ಟ್ರಗಳು ನಾವಿಕರಿಗೆ ಬೇಕಾಗಿರುವಂತ ಪ್ರೇರಣೆ ಮತ್ತು ನೆರವನ್ನು ಕೊಡೋದು ಆರಂಭಿಸಿದ್ರು. ಅಲ್ಲಿ ನಾವಿಕರಿಗೆ ಅಂದಾಗ ಸಿಡಿಮದ್ದು ಇರ್ಬೋದು, ಅದರ ಜೊತೆಗೆ ಅಸ್ಟ್ರೋಲೋಗು ಇರ್ಬೋದು, ಅದರ ಜೊತೆಗೆ ನಕಾಸೆ ಇರ್ಬೋದು, ಅದರ ಜೊತೆಗೆ ಅಲ್ಲಿ ಬೇಕಾಗಿರುವಂತ ಎಲ್ಲಾ ನೆರವನ್ನ ಅವರಿಗೆ ಕೊಟ್ಟುಬಿಟ್ರು ಅನ್ನುವಂಥದ್ದನ್ನ ಉತ್ತರವನ್ನ ಹೇಳಬೇಕಾಗಿದೆ. ಇನ್ನು ಮೂರನೇ ಕ್ವಶನ್, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಐರೋಪಿಯನ್ರನ್ನ ಪಟ್ಟಿ ಮಾಡಿ ಅಂದಾಗ ಮೊದಲಿಗೆ ಬಂದವರು ಅಂದ್ರೆ ಪೋರ್ಚುಗೀಸರು, ಎರಡನೇದಾಗಿ ಭಾರತಕ್ಕೆ ಬಂದವರು
ಡಚ್ಚರು ಮೂರನೇದಾಗಿ ಬಂದವರು ಇಂಗ್ಲಿಷರು ಕೊನೆಯದಾಗಿ ಬಂದವರು ಫ್ರೆಂಚರು ಅಂದರೆ ಇವು ನಾಲ್ಕು ರಾಷ್ಟ್ರಗಳು ಭಾರತಕ್ಕೆ ಬಂದು ಅನ್ನುವಂಥದ್ದನ್ನು ಹೇಳ್ಬೋದಾಗಿದೆ ಆದರೆ ನಾಲ್ಕನೇ ಕ್ವಶನ್ನು ಎರಡನೇ ಕರ್ನಾಟಕ ಯುದ್ಧವನ್ನು ಕುರಿತು ವಿವರಿಸಿ ಅಂತಿದೆ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತಿದೆ ಇಲ್ಲಿ ಒಂದನೇ ಅಂಶ ಅಂದ್ರೆ ನಾವು ದಕ್ಷಿಣ ಅಲ್ಲಿ ನೇರವಾಗಿ ಉತ್ತರಕ್ಕೆ ಬರ್ತೀನಿ ನಾನು ಒಂದನೇ ಅಂಶ ಯಾವ ಸಲಭಾಜಂಗನನ್ನ ಫ್ರೆಂಚರು ನೆರವನ್ನು ಕೊಟ್ಟು ನಿಜಾಮನಾಗಿ ಅಂದ್ರೆ ಹೈದರಾಬಾದಿನ ನಿಜಾಮನಾಗಿ ಮಾಡಿದ್ರು ಒಂದಂಶ ಎರಡನೇ ಅಂಶ ಅಂದ್ರೆ ಅದೇ ಫ್ರೆಂಚರು ಚಂದಾ ಸಾಹೇಬನಿಗೆ ನೆರವನ್ನು ಕೊಟ್ಟು ಕರ್ನಾಟಕದ ರಾಜಧಾನಿ ಅರ್ಕಾಟಿನ ನವಾಬನಾಗಿ ಮಾಡಿದ್ರು ಮಾಡಿದ ಬಳಿಕ ಆ ಒಂದು ಅವಧಿಯಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಧಿಕಾರಿಯಾದ ರಾಬರ್ಟ್ ಕ್ಲೈವ್ ತನ್ನ ಸೇನೆಯನ್ನು ತೆಗೆದುಕೊಂಡು ಅರ್ಕಾಟಿನ ಮೇಲೆ ಅಂದರೆ ಕರ್ನಾಟಕದ ರಾಜಧಾನಿ ಅರ್ಕಾಟ್ ಮೇಲೆ ಮುತ್ತಿಗೆ ಹಾಕಿ ಅದನ್ನು ಗೆದ್ದುಕೊಂಡು ಚಂದಾ ಸಾಹೇಬನ್ನ ಹತ್ಯೆ ಮಾಡಿ ಯಾವ ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿಯನ್ನ ಮತ್ತೆ ನವಾಬನಾಗಿ ಆಯ್ಕೆ ಮಾಡಿದ್ರು ಅಷ್ಟೇ ಇದು ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ವಿವರಣೆಯನ್ನ ಮುಗಿತು ನೇರವಾಗಿ ಪ್ಲಾಸಿ ಕವನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಬೇಕಾಗಿದೆ ಅದರ ಉತ್ತರ ಪ್ಲಾಸಿ ಕದನವು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ದೌಲನ್ ನಡುವೆ ಜೂನ್ 23, 1757 ಸಂಭವಿಸಿತ್ತು ಈ ಯುದ್ಧಕ್ಕೆ ಕಾರಣಗಳು ಅಂದರೆ ಒಂದನೇದು ದಸ್ತಕಗಳ ದುರುಪಯೋಗ ಅಲ್ಲಿ ಕಂಪನಿಗೆ ದಸ್ತಕಗಳನ್ನು ಕೊಟ್ಟಿತ್ತು ಆ ದಸ್ತಕಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಸ್ವಹಿತಕ್ಕಾಗಿ ಬಳಸಿಕೊಂಡು ರಾಜ್ಯಕ್ಕೆ ಎಷ್ಟು ಬಂಗಾಳಕ್ಕೆ ಎಷ್ಟು ಆದಾಯವನ್ನು ಬರಬೇಕು ಅಷ್ಟು ಆದಾಯವನ್ನು ಬರದೇ ಕಾರಣ ಇದನ್ನ ಸಿಟ್ಟಿಗೆದ್ದ ರಾಬರ್ಟ್ ಕ್ಲೈವ್ ಇದರಿಂದ ಒಂದನೇ ಎರಡನೇ ಅಂಶ ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ ಕಲ್ಕತ್ತಾ ಕೋಟೆ ಸಿರಾಜನ ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿ ಯಾವ ಕಾರಣಕ್ಕಾಗಿ ಕೋಟೆಯನ್ನು ದುರಸ್ತಿ ಮಾಡಿದ್ರಂದ್ರೆ ಫ್ರೆಂಚರ ಭಯ ಇಂಗ್ಲಿಷರಿಗೆ ಕಾಡುತ್ತಿತ್ತು ಆ ಕಾರಣಕ್ಕಾಗಿ ಆ ಕೋಟೆಯಲ್ಲಿ ಫಿರಂಗಿಗಳನ್ನು ಇಟ್ಟರು ಆ ಫಿರಂಗಿಗಳನ್ನ ತೆಗೆದುಹಾಕಲು ಸೂಚನೆಯನ್ನು ಕೊಟ್ಟ ಸಿರಾಜ್ ದೌಲ್ ಸಿರಾಜನ ಮಾತಿಗೆ ಬೆಲೆನೇ ಕೊಡಲಿಲ್ಲ ಬ್ರಿಟಿಷರು ಇದರಿಂದ ಮತ್ತಷ್ಟು ಕೋಪಿತನಾದ ಸಿರಾಜ್ ದೌಲ್ ಮೂರನೇದಾಗಿ ಕಪ್ಪು ಕೋಣೆಯ ದುರಂತ ಇಲ್ಲಿ ಬ್ರಿಟಿಷ್ ಕಂಪನಿ ಅಂದರೆ ಮಾಡುವಂಥ ಕಾರ್ಯಗಳನ್ನು ನೋಡಿ ನೇರವಾಗಿ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ಮುತ್ತಿಗೆಯನ್ನು ಹಾಕಿ ಅಲ್ಲಿ ಸುಮಾರು 146 ಜನರನ್ನು ಬ್ರಿಟಿಷ್ ಅಧಿಕಾರಿಗಳನ್ನು ಸೆರೆಹಿಡಿದು ಒಂದು ಅತಿ ಚಿಕ್ಕದಾಗಿರುವಂಥ ಕೋಣೆ ಆ ಕೋಣೆಗೆ ಗಾಳಿಯೂ ಇಲ್ಲ ಬೆಳಕನೂ ಇಲ್ಲ ಏನೂ ಇರದೆ ಹಾಗೆ ಇರುವಂಥ ಅತಿ ಚಿಕ್ಕ ಕೋಣೆ ಅದರಲ್ಲಿ ರಾತ್ರಿಯಿಂದ ಮುಂಜಾನೆ ಆಗುವವರೆಗೆ ಸುಮಾರು 146 ಜನರಲ್ಲಿ ಉಳ್ಕೊಂಡಿದ್ದು ಕೇವಲ 23 ಜನ ಸಾವನ್ ಅಪ್ಪಿರುವ ಸಂಖ್ಯೆ 123 ಜನ ಇದರಿಂದ ಸಿಟ್ಟಿಗೆದ್ದು ರಾಬರ್ಟ್ ಕ್ಲೈವ್ ತನ್ನ ಸೇನೆಯನ್ನು ತೆಗೆದುಕೊಂಡು ಬಂಗಾಳ ಕಡೆಗೆ ಬಂದ ಅಂತ ಅದರ ನಂತರ
ನಾವು ನೇರವಾಗಿ ಅದರ ಪರಿಣಾಮಗಳು ಏನು ಅಂದ್ರೆ ಸಿರಾಜ್ ಜೌಲ್ ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪದ. ಎರಡನೇ ಅಂಶ ಅಂದ್ರೆ ಬಂಗಾಳದ ನವಾಬನಾಗಿ ಮೀರ್ ಜಾಫರ್ ಅಧಿಕಾರವನ್ನ ಸ್ವೀಕಾರ ಮಾಡಿದ. ಇಲ್ಲಿ ಪರಿಪೂರ್ಣವಾಗಿ ಬಂಗಾಳ ಪ್ರಾಂತ್ಯದಲ್ಲಿ ಮುಕ್ತವಾಗಿ ವ್ಯಾಪಾರ ಮಾಡಲು ಅನುಮತಿಯನ್ನು ಕೊಟ್ಟ ಮೀರ್ ಜಾಫರ್. ಅಷ್ಟೇ ಅಲ್ಲ, ಈ ಸಿರಾಜನು ಯುದ್ಧ ಮಾಡಿದ ಕಾರಣಕ್ಕಾಗಿ ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿಯನ್ನ ಯುದ್ಧದ ಪರಿಹಾರ ಮೊತ್ತವಾಗಿ ಕಂಪನಿಗೆ ಕೊಡಬೇಕಾಯಿತು. ಪ್ಲಾಸಿ ಕದನದ ಪರಿಣಾಮಗಳು ನೇರವಾಗಿ. ಕೊನೆಯ ಪ್ರಶ್ನೆ ಅಂದ್ರೆ ಬಕ್ಸರ್ ಕದನದ ಪರಿಣಾಮಗಳು ಯಾವುವು ಅಂತಿದೆ. ಇಲ್ಲಿ ಬಕ್ಸರ್ ಕದನದ ಪರಿಣಾಮಗಳು ಅಂದ್ರೆ ಒಂದನೇ ಅಂಶ, ಬಂಗಾಳ ಪ್ರಾಂತ್ಯದಲ್ಲಿ ಎರಡನೇ ಶಾಲಮನು ದಿವಾನಿ ಹಕ್ಕನ್ನ ಕೊಟ್ಟುಬಿಟ್ಟ. ಎರಡನೇ ಅಂಶ ಅಂದ್ರೆ ಈ ಎರಡನೇ ಶಾಲಮನಿಗೆ ವಾರ್ಷಿಕವಾಗಿ 26,00,000 ರೂಪಾಯಿಯನ್ನು ಕೊಟ್ಟರು. ಬಂಗಾರದ ಮೇಲೆ ಇರುವ ಎಲ್ಲ ಹಕ್ಕುಗಳನ್ನ ಕಂಪನಿಗೆ ಸೇರ್ಕೊಂಡ್ತು. ಮೂರನೇದೊಂದಾಗಿ ಔಧದ ನವಾಬ ಸುಜಾವ್ತಾವ್ ಯುದ್ಧ ಮಾಡಿದ ಕಾರಣ ಅವನಿಗೆ ಅವನು ಕಂಪನಿಗೆ 50,00,000 ರೂಪಾಯಿ ಪರಿಹಾರ ನಿಧಿಯನ್ನು ಕೊಡಬೇಕು ಅಂತಾಯ್ತು. ನಾಲ್ಕನೇ ಒಂದು ಅಂಶ, ಮೀರ್ ಜಾಫರ್ ಮರಣ ಹೊಂದಿದ ಕಾರಣ ಅವನ ಮಗ ನಿಜಾಮುದ್ದೀನ್ಗೆ ವಿಶ್ರಾಂತಿ ವೇತನ ಕೊಟ್ಟು ಬಂಗಾಳನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡ್ರು ಅಂತ ಬರುತ್ತೆ. ಕೊನೆಯ ಒಂದು ಪ್ರಶ್ನೆ ಅಂದ್ರೆ ಸಾಕಷ್ಟು ಸಲ ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿದೆ. ಅದು ಯಾವ ಪ್ರಶ್ನೆಯಪ್ಪ ಅಂದ್ರೆ ಭಾರತದ ಮೇಲಿನ ವ್ಯಾಪಾರಕ್ಕೆ ಆಂಗ್ಲರು ಏಕಸ್ವಾಮ್ಯವನ್ನು ಹೇಗೆ ಪಡೆದರು ಅಂತಿದೆ. ಭಾರತದ ಮೇಲಿನ ವ್ಯಾಪಾರಕ್ಕೆ ಆಂಗ್ಲರು ಏಕಸ್ವಾಮ್ಯವನ್ನು ಹೇಗೆ ಪಡೆದರು ಅಂತಿದೆ. ಇಲ್ಲಿ ಅಂದ್ರೆ ಆಂಗ್ಲರು ಭಾರತದ ಮೇಲೆ ಏಕಸ್ವಾಮ್ಯ ಅಂತಂದ್ರೆ ಒಬ್ಬರಿಗೆ ಮಾರಾಟ ಮಾಡುವ ಹಕ್ಕನ್ನು ಇರುವಂಥದ್ದು ಅಥವಾ ಒಂದು ಸಂಸ್ಥೆಗಿರೋದು ಏಕಸ್ವಾಮ್ಯ ಅಂತ ಹೇಳ್ತೇವೆ ನಾವು. ಪ್ರಶ್ನೆ ಏನಿದೆ ಅಂದ್ರೆ ಭಾರತದ ಮೇಲೆ ಬ್ರಿಟಿಷರು ಹೇಗೆ ಏಕಸ್ವಾಮ್ಯತೆಯನ್ನು ಸಾಧಿಸಿದರು ಅಂತಿದೆ. ಆ ಪ್ರಶ್ನೆ ಸಾಕಷ್ಟು ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿದೆ. ಅದರಲ್ಲಿ ಚರ್ಚಿಸಬೇಕಾಗಿ ಉತ್ತರ ವಿದ್ಯಾರ್ಥಿಗಳು ಬರಿಬೇಕಾಗಿರುವಂತ ಉತ್ತರ ಅಂದ್ರೆ ಯಾವ ಭಾರತ ದೇಶದಲ್ಲಿ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ದಕ್ಷಿಣ ಭಾರತದ ರಾಜಕೀಯ ಅಸ್ಥಿರತೆಯನ್ನ ಲಾಭ ಪಡೆಯುವುದಕ್ಕಾಗಿ ಅಂದ್ರೆ ಹೈದರಾಬಾದ್ ನಿಜಾಮ್ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಮತ್ತೆ ಕರ್ನಾಟಕ ಪ್ರಾಂತ್ಯ ಅಲ್ಲಿ ಆ ರಾಜಕೀಯ ಅಸ್ಥಿರತೆಯನ್ನ ಉಂಟಾಗಿತ್ತು. ಅದರಲ್ಲಿ ತಮ್ಮದೇ ಆಗಿರುವಂತಹ ಒಂದು ಶಕ್ತಿ ಪ್ರದರ್ಶಿಸಬೇಕು, ತಮ್ಮದೇ ಆಗಿರುವಂತ ಅಧಿಕಾರದ ಪ್ರಭುತ್ವವನ್ನು ಸಾಧಿಸಬೇಕನ್ನುವಂತ ಉದ್ದೇಶದಿಂದ ಫ್ರೆಂಚರಿಗೆ ಮತ್ತು ಇಂಗ್ಲಿಷರ ನಡುವೆ ಸಂಘರ್ಷಗಳು ಉಂಟಾದವು. ಆ ಸಂಘರ್ಷಗಳೇ ಒಂದನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ ಮತ್ತೆ ಮೂರನೇ ಕರ್ನಾಟಕ ಯುದ್ಧ. ಈ ಮೂರು ಕರ್ನಾಟಕ ಯುದ್ಧಗಳಲ್ಲಿ ಅದರಲ್ಲಿ ಮೂರನೇ ಕರ್ನಾಟಕ ಯುದ್ಧದಲ್ಲಿ ವಾಂಡಿವಾಶ್
ಕದನದಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಫ್ರೆಂಚರು ಸೋಲನ್ನಪ್ಪಿಕೊಂಡು ತಮ್ಮ ಅಧಿಕಾರವನ್ನು ಕಳ್ಕೊಂಡು ಮೂಲೆ ಗುಂಪಾದರು. ಭಾರತದಲ್ಲಿ ಬ್ರಿಟಿಷರನ್ನ ವಿರೋಧಿಸುವಂಥವ್ರು ಯಾರೂ ಇರಲಿಲ್ಲ. ತಮ್ಮದೇ ಆಗಿರುವಂತ ವ್ಯಾಪಾರವನ್ನ ವಾಣಿಜ್ಯವನ್ನ ಸಾಧಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಮುಂದೆ ಭಾರತದಲ್ಲಿ ಎರಡು ನಿರ್ಣಾಯಕ ಯುದ್ಧ, ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸರ್ ಕದನ. ಇವೆರಡೂ ಕದನದಲ್ಲಿ ಬ್ರಿಟಿಷರು ವಿಜಯಿಗಳಾದರು, ಭಾರತೀಯರಿಗೆ ಸೋಲನಾಯಿತು. ಇದರಿಂದ ತಮ್ಮದೇ ಆಗಿರುವಂತಹ ಪ್ರಭುತ್ವವನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನಾಯಿತು. ಮುಂದೆ ಬ್ರಿಟಿಷರು ಆರಂಭದಿಂದಲೇ ತಮ್ಮದೇ ಆಗಿರುವಂತ ಕುಟಿಲ ನೀತಿಯಿಂದ ಭಾರತದಲ್ಲಿ ತಮ್ಮದೇ ಆಗಿರುವಂತ ಸುಭದ್ರವಾಗಿರುವಂತ ಕಂಪನಿಯ ಆಡಳಿತವನ್ನ ನಡೆಸಲು ಸಾಧ್ಯವಾಯಿತು. ಇದರ ಉತ್ತರವನ್ನ ಹೀಗೆ ಬರೀಬೇಕಾಗಿದೆ. ಈಗ ಇದರಲ್ಲಿ ಭಾರತ ದೇಶದಲ್ಲಿರುವಂಥ ಪೋರ್ಚುಗೀಸರ ವಸಾಹತುಗಳು, ಫ್ರೆಂಚರ ವಸಾಹತುಗಳು ಒಂದಾಗಿ ಪೋರ್ಚುಗೀಸರ ವಸಾಹತುಗಳನ್ನು ಚರ್ಚಿಸಬೇಕಾಗಿದೆ. ಪೋರ್ಚುಗೀಸರ ವಸಾಹತುಗಳು ಪೋರ್ಚುಗೀಸರ ವಸಾಹತು ಕೇಂದ್ರಗಳಂದ್ರೆ ಗೋವಾ, ದಿಯೋ. ಇಂಗ್ಲಿಷರ ವಸಾಹತು ಕೇಂದ್ರಗಳಂದ್ರೆ ಆಗ್ರಾ, ಅಜ್ಮೀರ್, ಸೂರತ್, ಸಾಲ್ಸೈಟ್, ಕಲ್ಕತ್ತಾ ಮತ್ತೆ ಡಾಕ್ ಅಂತ ಬರುತ್ತೆ. ಇಲ್ಲಿ ಕಲ್ಕತ್ತಾ ಅವರ ರಾಜಧಾನಿಯಾಗಿ ಆಡಳಿತ ಕಾರ್ಯವನ್ನ ಇಂಗ್ಲಿಷರು ಮಾಡಿದರೆ, ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿ ತಮ್ಮ ಕಾರ್ಯಗಳನ್ನ ಮಾಡಿದವರು ಪೋರ್ಚುಗೀಸರು ಅಂತ ನಾವು ಹೇಳಬಹುದು.
ಡಚ್ಚರ ವಸಾಹತು ಕೇಂದ್ರಗಳು ಅಂದ್ರೆ ಸೂರತ್, ಬ್ರೋಚ್, ಕ್ಯಾಂಬೆ, ಮಚಲಿಪಟ್ಟಣ, ಕೊಚ್ಚಿನ್ ಮತ್ತು ನಾಗಪಟ್ಟಣ. ಫ್ರೆಂಚರ ವಸಾಹತು ಕೇಂದ್ರಗಳು ಅಂದ್ರೆ ಚಂದ್ರನಗರ, ಖಾಸಿಂ ಬಜಾರ, ಖಾಸಿಂ ಬಜಾರ, ಮಚಲಿಪಟ್ಟಣ, ಪಾಂಡಿಚೇರಿ, ಬಾಲ್ಸೂರ್ ಮತ್ತೆ ಕಾರೆಕಲ್ ಅನ್ನುವಂತ ಈ ಆರು ವಸಾಹತು ಕೇಂದ್ರಗಳಾಗಿದ್ದು ಫ್ರೆಂಚರದು. ಈ ಪಾಠದಲ್ಲಿ ಬರುವಂತ ಪ್ರಮುಖವಾಗಿರುವಂತ ವಸಾಹತು ಕೇಂದ್ರಗಳು ಮುಕ್ತಾಯಗೊಂಡು ನಾಳೆ ಅವಧಿಯಲ್ಲಿ ಚರ್ಚಿಸಬೇಕಾಗಿರುವಂತ ವಿಷಯ ಭೂಗೋಳಶಾಸ್ತ್ರದಲ್ಲಿದೆ. ಅದು ಭಾರತ ನಮ್ಮ ಮಾತೃಭೂಮಿ. ಭಾರತ ನಮ್ಮ ಮಾತೃಭೂಮಿಯ ಬಗ್ಗೆ ಚರ್ಚಿಸಬೇಕಾಗಿದೆ. ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ಚರ್ಚಿಸಿರುವಂತ ಈ ನೋಟ್ಸ್ ಅನ್ನ ನಿಮ್ಮ ನಿಮ್ಮ ವಾಟ್ಸಪ್ ಗುಂಪಿಗೆ PDF ಫೈಲ್ ಆಗಿ ಬರುತ್ತೆ. ಅದನ್ನ ನೀವು ಮನೆಯಲ್ಲಿ ಕುಂತು ಪರಿಪೂರ್ಣವಾಗಿ ಫೇರ್ ಅನ್ನ ಮಾಡಬೇಕಾಗಿದೆ. ದಯಮಾಡಿ ಯಾರು ಮಿಸ್ ಮಾಡಲ್ದಂಗ ನಿಮ್ಮ ಗ್ರೂಪಿಗೆ PDF ಫೈಲ್, ಮತ್ತೊಮ್ಮೆ ನೆನಪನ್ನ ಕೊಡ್ತಾ ಇದ್ದೀನಿ, PDF ಫೈಲ್ ಆಗಿ ಬರುತ್ತೆ ನಿಮ್ಮ ಗ್ರೂಪಿಗೆ. ನೀವು ಇದರ ಪ್ರಶ್ನೆಯ ಉತ್ತರಗಳನ್ನು ಸ್ಪಷ್ಟವಾಗಿ ಅಂದವಾಗಿ ಬರೀರಿ ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಯುತ್ತೆ. ಶರಣು ಶರಣಾರ್ಥಿ. ಸರ್, ನಂದು ಲಾಸ್ಟ್ಗೆ ಲಾಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿ.